ಆದಿ ನಿಧಿ ಜೊತೆ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಷ್ಟೇ ಹೇಳ್ತಾ ಇದ್ದೆ, ಇವತ್ತು ಸಿಕ್ಕಾಪಟ್ಟೆ ಹಬ್ಬದ ಪಟಾಕಿ ಅಂತೂ ಇವತ್ತು ಸುಡೋಂಗಿಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಬಟ್ ನಮ್ಮ ಸ್ಟುಡಿಯೋದಲ್ಲಿ ಪಟ್ ಪಟ್ ಪಟಾಕಿ ಥರ ಸಿಡಿಯೋ ಅಂಥ ಮಾತುಗಳು, ಆಟ ಎಲ್ಲವೂ ಇರುತ್ತೆ ನಿಮಗೆ, ಮನರಂಜನೆ ಎಲ್ಲವೂ ಕೂಡ. ಹಾಗೆ ಈಗ ಲವ್ ಮಾಕ್ಟೇಲ್ 2 ಕೂಡ ಮಾಡ್ತಾ ಇದ್ದೀರ. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹೇಗಿರ್ಬೋದು ಈ ಸಾರಿ, ಏನು ನಿರೀಕ್ಷೆ ಇಟ್ಕೋಬೋದು ಕೃಷ್ಣ ಅವರೇ? ಐ ಥಿಂಕ್ ಲವ್ ಮಾಕ್ಟೇಲ್ 2 ಅಂದರೆ ಈಗ ಆದಿ ಲೈಫು ನಿಧಿ ಇರೋ ತನಕ ಮಾತ್ರ ನಾವು ಹೇಳಿದ್ದೀವಿ. ಸೊ ಅದಾದ್ಮೇಲೆ ಅವ್ನು ಹೆಂಗಿರ್ತಾನೆ ಲೈಫ್ ಅನ್ನೋದನ್ನು ಅನ್ಸೆಡ್ ಏನು ಹೇಳಿಲ್ಲ. ಸೊ ಆ ಆ್ಯಂಗಲ್ನ ಓಪನ್ ಮಾಡ್ತಾ ಹೋಗ್ತೀನಿ. ಮಾಕ್ಟೇಲಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು 100% ನಕ್ಕಿದ್ರೆ ಇದೊಂದು 300% ನಕ್ತಾರೆ. ಹೌದಾ? 300% ನಕ್ತಾರೆ ಅಂದ್ರೆ ಇನ್ನೂ ಮಜಾ ಇರುತ್ತೆ. ಇನ್ನೂ ಮೂರಷ್ಟು, 2-3 ಮಜಾ. ಮೆಲನ ಇರ್ತಾರ? ಪ್ರೊಡ್ಯೂಸರ್ ಆಗಿರ್ತಾರೆ. ಆಕ್ಟ್ರೆಸ್ ಆಗಿಲ್ಲ. ಓ, ಎಲ್ಲ ನಿಧಿನ ಎಷ್ಟು ಮಿಸ್ ಮಾಡ್ಕೋತೀವಿ ಗೊತ್ತಾ? ಹಾಗಾದ್ರೆ ಅಲ್ಲ, ಬಟ್ ನಾನು ಜ್ಞಾಪಿಸ್ತೀನಲ್ಲ, ಈಗ ಸತ್ತೋದ್ರೆ ಫುಲ್ ಮರ್ತು ಬಿಟ್ರೆ ಅದು ಅವಾಗ ಏನು ವ್ಯಾಲ್ಯೂ ಇದ್ದಂಗೆ ಇರಲ್ಲ ಅಲ್ವಾ? ಈಗ ದೀಪಾವಳಿ ಅಂದ್ರೆ ನಮ್ಗೆ ಪಟಾಕಿ, ಬಟ್ ಈ ಸರಿ ಪಟಾಕಿ ಹೊಡಿಯೋಂಗಿಲ್ಲ, ದೀಪಗಳದ್ದೇ ಹಬ್ಬ ಅಂತಾನು ಹೇಳಿದ್ದಾರೆ. ಒಂಥರ ಪರಿಸರಕ್ಕೂ ಒಳ್ಳೇದು, ಒಂಥರ ಸೌಂಡ್ ಪಲ್ಯೂಷನ್ ಇಲ್ಲ, ಏನು ಇಲ್ಲ, ಆರಾಮ ಅಲ್ವಾ? ಪ್ರಾಣಿಗಳು ಎಲ್ಲವೂ ಕೂಡ ಖುಷಿಯಾಗಿರ್ತವೆ, ಹಂಗೆ ನೋಡಿದ್ರೆ ಒಳ್ಳೇದಾಯ್ತು ಅಂತ ಅನ್ಕೊಳ್ಳೋಣ. ಸೊ ಬಟ್ ಪಟಾಕಿ ಅಂದಿದ ತಕ್ಷಣ ಸಿನಿಮಾ ಇಂಡಸ್ಟ್ರೀಲಿ ಯಾರನ್ನ ನಾವು ಯಾವ ಪಟಾಕಿಗೆ ಹೋಲಿಸ್ಬೋದು ಅಂತ ಒಂದು ಸಣ್ಣ ಗೇಮ್ ಇದು. ಸೊ ಕೃಷ್ಣ ಅವ್ರಿಗೆ 5 ಪ್ರಶ್ನೆಗಳು, ಮಿಲನ ಅವ್ರಿಗೆ 5. ಫಸ್ಟು, ಆನೆ ಪಟಾಕಿ ಅಂದರೆ ತುಂಬ ಜನಕ್ಕೆ ಯಾಕೆ ಅಂತಲೂ ಗೊತ್ತು, ಬಟ್ ನಿಮ್ಮ ಕಡೆಯಿಂದ ಏನು ಒಪಿನಿಯನ್ ತಗೋಬೋದು, ಯಾಕೆ ಆನೆ ಪಟಾಕಿ? ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಹಂಗೆ ಅವ್ರದ್ದು. ಸುರ್ಸುರ್ ಬತ್ತಿ, ಸುಸುಬತ್ತಿ ಇತ್ತಾನೆ? ಓಕೆ, ಯೋಗಿ ಮರ್ತೋ ಬಿಡಿದ್ರೆ ಸುರ್ಸುರ್ಬತ್ತಿ ಅಂದ್ರೆ ಇದೆಲ್ಲ ಬರ್ತಾರೆ. ಯಾಕೆ ಸುರ್ಸುರ್ಬತ್ತಿ ಯೋಗಿ? ಸಣ್ಣಗಿದೆಯಲ್ಲ ಅದು ಪಟಾಕಿ. ಕೃಷ್ಣ ಚಕ್ರ, ರವಿ ಸರ್, ಕೃಷ್ಣ ಸರ್. ರಾಕೆಟ್, ಯಶ್. ಯಶ್, ಓಕೆ. ದ ಲಾಸ್ಟ್ ಒನ್, ಲಕ್ಷ್ಮಿ ಬಾಂಬ್. ಲಕ್ಷ್ಮಿ ಬಾಂಬ್ ಸುದೀಪ್ ಸರ್. ಸುದೀಪ್ ಸರ್ ಯಾಕೆ? ಸೌಂಡ್ ಜಾಸ್ತಿ, ಹವಾನ ಜಾಸ್ತಿ. ಎಸ್, ಮಿಲನ್ ಆಗಿ ಈಗ ಹಾವು ಮಾತ್ರ ಯಾರು ಬುಸ್ ಹೊಗೆ ಆಗ್ಬಿಡತ್ತಲ್ಲ ಆ ಥರ ಪಟಾಕಿ, ತುಂಬ ಕಾಂಟ್ರವರ್ಸಿ. ಯಾರು ಹೀರೋ ಹೇಳ್ಬೇಕಾ, ಹೀರೋಯಿನ್ ಹೇಳ್ಬೇಕಾ? ಎನಿಥಿಂಗ್, ಹೀರೋ ಯು ಕ್ಯಾನ್ ಸೇ, ಹೀರೋಯಿನ್ ಆ ಕ್ಯಾರೆಕ್ಟರ್ ಆ ಥರ ಸೂಟ್ ಆಗುತ್ತೆ ಅನ್ಸಿದ್ರೆ. ಐ ಥಿಂಕ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನ್ನ ಹಾವ್ ಗೆಟಪ್ ಅಲ್ಲಿ ನೋಡಿರೋದು ಬರೀ ದೀಪಿಕಾ ದಾಸ್ ಅವ್ರನ್ನ, ನಾಗಿಣಿ ಸೀರಿಯಲ್ ಅಲ್ಲಿ. ಸೋ ದೀಪಿಕಾ ದಾಸ್, ವೆರಿ ನೈಸ್. ಓಕೆ, ನೆಕ್ಸ್ಟ್, ಟುಸ್ ಪಟಾಕಿ. ಯಾಕೆ ನನಗೆ ಮಾತ್ರ ಕಾಂಟ್ರವರ್ಷಿಯಲ್? ಬಂದ್ಬಿಡ್ತು ಕೃಷ್ಣ ಅವ್ರೆ, ನನಗೆ ತಾನೇ ತಗೋತೀನಿ ಬಿಡಿ, ಬೇಡ. ಬೋರಿಂಗ್ ಆಗಿರ್ತಾರಲ್ಲ ಅದಕ್ಕೆ. ವೆರಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಹೇಳಿ, ಅದೇ ಥರ ಆಟಮ್ ಬಾಂಬ್. ಅಷ್ಟೊಂದು ಎಷ್ಟು ಮಾಡ್ಬೇಕಾ ಅಲ್ವಾ, ಇಲ್ಲೇ ಪಟ್ಟ ಅಂತ ಹೇಳ್ಬಿಡ್ತೀನಪ್ಪ. ಪಾಸ್ ಮಾಡ್ಬಿಟ್ರು. ಧ್ರುವ ಸರ್ಜಾ, ಸೂಪರ್. ಇಲ್ಲ, ನಾನು ಆಕ್ಚುಲಿ ನಾನು ಯಾರನ್ನ ಯೋಚಿಸ್ಕೊಂಡೆ ಗೊತ್ತಾ, ನಾನು ರಕ್ಷಿತಾ ಅವ್ರನ್ನ ಯೋಚಿಸ್ಕೊಂಡೆ. ಓಕೆ, ರಕ್ಷಿತಾ ಅವ್ರನ್ನ. ಹಾ, ಅಂದ್ರೆ ಮಾತು, ಅವರು attitude, I mean she was very like a bomb tara idru nodakke back then avaga. Wow. And maatu avrudu, so avru sakkadagi yochane madidare ivaru mat helbekane adike ash time tagonde nanu. Very good, very good. Bellulli pataki gotta nimge adenu idu? kayale sitidiyala adu. Ah, andre chat 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 antirutta adu. Haudu, haudu, chicken avru. Haudu, chicken avru. Yake patapata anta comedy martaralla? ತುಂಬಾ ಜನ ಕಮೆಂಟ್ ಮಾಡಿದಾರೆ ನನಗೆ ಯೂಟ್ಯೂಬ್ ಅಲ್ಲಿ. ಅದಕ್ಕೆ ಏನಂತ, ಅದು ರೀಸೆಂಟ್ ಇನ್ವೆನ್ಷನ್ ಆಕ್ಚುಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಕ್ವೆಶನ್, ನನ್ನ ಇಂಟರ್ವ್ಯೂಸ್ ನಾನು ನೋಡಿ ಜನ, ನಾನು ಫಾಸ್ಟ್ ಆಗಿ ಪಟ 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 ಅಂತ ಮಾತಾಡ್ತಿರ್ತೀನಿ ಇಂಟರ್ವ್ಯೂಸ್ ಅಲ್ಲೆಲ್ಲ. ಮೇಡಮ್, 10,000 ಸರಪಟಾಕಿ ಒಡ್ದಿ ನಿಲ್ಸದಂಗ ಆಯ್ತು ನಿಮ್ ಇಂಟರ್ವ್ಯೂ ನೋಡಿ ಅಂತೆಲ್ಲ ಕಮೆಂಟ್ ಮಾಡಿದಾರೆ. ಅದಕ್ಕೆ ನಾನೇ. ಹೂಕುಂಡ, ರಮ್ಯಾ ಅವರು. ರಮ್ಯಾ ಅವರು ಯಾಕೆ ಅಂದ್ರೆ, ಸಿ, ಅವ್ರ ಸಿನಿಮಾಗಳೆಲ್ಲ ಬಂದಿದ್ದು ನಾವು ಕಾಲೇಜಲ್ಲಿ ಇದ್ದಾಗ. ಅವಾಗ ಅವ್ರಂತರ ಫ್ಲವರ್ ತರ, ಶಿ ಇಸ್ ಬ್ಯೂಟಿಫುಲ್. ಲಾಸ್ಟ್ ಒಂದು, ಭೂಚಕ್ರ ಏನದು ಕೃಷ್ಣ ಅವ್ರಿಗೆ? ಶಿವಣ್ಣ. ಯಾಕೆ? ಡೌನ್ ಟು ಅರ್ತ್. ಸೂಪರ್, ಸಕ್ಕತ್ತಾಗಿ ಪಟಾಕಿ ಹೆಸರು ಹೇಳಿದ್ದಾಯ್ತು.
ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಕ್ಯಾರೆಕ್ಟರ್ನ ಹೆಸರೇ ರಿಯಲ್ ಲೈಫಲ್ಲೂ ಎಲ್ಲರೂ ಅವ್ರನ್ನ ಕರೆಯೋದು ಅನ್ನೋದಿದೆಯಲ್ಲ, ಅದು ತುಂಬ ಅದೃಷ್ಟ. ಕೆಲವರಿಗೆ ಕೆಲವರಿಗೆ ಅದು ಸಿದ್ಧಿಸುತ್ತೆ. ಅಂಥ ಒಂದು ಇದು ಮಿಲನಾಗಿ ಸಿದ್ಧಿಸಿದೆ. ಎಲ್ಲರೂ ನಿಧಿಮಾ ನಿಧಿಮಾ ಅಂತ ಹಾಗೇನೆ ಕರೀತಾರೆ ಅಂತ ಅಲ್ವಾ? ಹೌದಲ್ಲ, ಹೌದು. ನಿಧಿಮಾ ಅಂತ ಕರೆಯೋದು, ನನ್ನ ಹೇರ್ ಕಟ್ ಮಾಡಿಸ್ಕೊಂಡು ನನಗೆ ಕಳಿಸೋದು, ನಿಮ್ಮ ಥರ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀವಿ ಅಂತ. ಎಷ್ಟು ಫೇಮಸ್ ಆಗ್ಬಿಡ್ತು ಅಂದರೆ ಈ ಥರ ಹೇರ್ ಕಟ್ ಎಲ್ಲರೂ ಕೂಡ. ನಾನು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸೋ ದಿನದೇ ಹೇಳಿದೆ ನಾನು, ಇದು ಮಾಡಿಸು, ಇಡೀ ಕರ್ನಾಟಕ ಇದನ್ನು ಫಾಲೋ ಮಾಡುತ್ತೆ ಅಂತ. ಬಟ್ ಅದು ಆಯ್ಕೆ ನಿಮ್ದೇನಾ, ಕೃಷ್ಣ ಅವ್ರದ್ದೇ? ವೆರಿ ನೈಸ್, ವೆರಿ ನೈಸ್. ಬಟ್ ಅದನ್ನ ನೀವು ಹಂಗೆ ಮೇಂಟೈನ್ ಮಾಡ್ತೀನಿ ಹೇಳಿದೆ, ಜನ ಅವ್ರು ಬೈದ್ರು ನಿಮಗೆ, ಹೊಗಳಿದ್ರು ಕ್ರೆಡಿಟ್ ನಿಮಗೆ. ಓ ವೆರಿ ನೈಸ್, ವೆರಿ ನೈಸ್. ಸೊ ಈಗ ಇನ್ನೊಂದು ಹೊಸ ಗೇಮ್ ಇದೆ, ಏನಪ್ಪ ಅಂದರೆ ಇಬ್ಬರಲ್ಲಿ ನೋಡೋಣ ಯಾರು ಸ್ಟ್ರಾಂಗ್ ಅಂತ. ನಮ್ಮ ಹುಡುಗಿ ಸ್ಟ್ರಾಂಗ, ನಿಧಿ ಸ್ಟ್ರಾಂಗ ಅಥವಾ ಆದಿ ಸ್ಟ್ರಾಂಗ ನೋಡೋಣ. ಸೊ ಬಲೂನ್ಸ್ ಇದೆ ಇಲ್ಲಿ, ಯೆಲ್ಲೋ ಕಲರ್ ಒಬ್ರು ತಗೊಳ್ಳಿ, ಬ್ಲ್ಯಾಕ್ ಕಲರ್ ಬಲೂನ್ಸ್ ಒಬ್ರು ತಗೊಳ್ಳಿ. ಸೊ ಯಾರು ತಗೋತೀರಾ, ಯಾವ ಕಲರ್? ಯಾ, ತ್ರೀ ತ್ರೀ ಬಲೂನ್ಸು. ಯಾರು ಫಾಸ್ಟಾಗಿ ತ್ರೀ ಬಲೂನ್ಸ್ನ ಊದಿ ಡಮ್ ಅಂತ ಅನ್ನಿಸ್ಬೇಕು. ಡಮ್ ಬೇಡನ? ಓಕೆ, ಪಟಾಕಿ ದೀಪಾವಳಿಗೆ ಬೇಡ, ಬ್ಯಾನ್. ಓಕೆ, ರೆಡಿ, 1 2 3 ಸ್ಟಾರ್ಟ್. ಇನ್ನು ಒಂದಿನ ತಿರುಗಿಸ್ತಾ ಇದ್ದೀನಿ. ನಾವು ನಾನು ಹೆಚ್ಚು ಕಮ್ಮಿ 20 ವರ್ಷದಿಂದ ಇದನ್ನ ಆಟ ಆಡ್ತಾ ಇರೋದು ದೀಪಾವಳಿಲಿ. ಇದೋಯ್ತು, ಬಟ್ ಆಕ್ಚುಲಿ ಇದು ಬಲೂನ್ ಡಿಫೆಕ್ಟ್. ನಿಧಿನೇ ಗೆದ್ಬಿಟ್ರು, ಸೂಪರ್. ಇವರೇ ಸ್ಟ್ರಾಂಗ್, ಅವರೇ ಸ್ಟ್ರಾಂಗ್. ಪ್ರತಿ ಬರ್ಡೇಗೂ ಅವರೇ ಬಲೂನ್ ಕಟ್ತಾರೆ, ನನ್ನ ಬರ್ಡೇಗೂ ನಾನೇ ಕಟ್ಕೊಂಡು ಅವ್ರ ಬರ್ಡೇಗೂ ನಾನು. ಲಾಸ್ಟ್ ಟೈಮು ಯೋಗಿ ಬಂದಾಗ ರೇಗಿಸ್ತಾ ಇದ್ನಲ್ಲ, ಯೋಗಿ ನೋಡಿದೆ ಇವ್ರು ಕೂಡ ಟಾರ್ಚರ್ ನನಗೆ. ಹೌದಾ? ನಾನು ಬ್ಯಾಂಕಾಕಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ, ನನ್ನ ಬರ್ಡೇ ಅಲ್ಲೇ ಇದ್ದಿದ್ದು ಬ್ಯಾಂಕಾಕಲ್ಲಿ. ಸೊ ಟಾರ್ಚರ್ ಅಲ್ಲ, ಕತೆ ಕೇಳಿ ಯಾರ್ದು ಮಿಸ್ಟೇಕ್ ಅಂತ ನೀವೇ ಹೇಳಿ. ಓಕೆ, ಈಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇತ್ತು, ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ನಾನೇನು ನಾನು ನಿದ್ದೆ ಮಾಡ್ದಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ವಿಶ್ ಮಾಡೋಣ ಅಂತ. ಅಲ್ಲಿ 1 hour ಅಹೆಡ್ ಆಗಿದೆ, ಅದು ನನ್ನ ತಲೆಯಲ್ಲಿ ಇಲ್ಲ ಟೈಮು, ತಲೆಲೇ ಇಲ್ಲ ಅದು. ಸೊ 11 ಗಂಟೆಗೆ ಕಾಲ್ ಮಾಡಿ ಮಾತಾಡಿದ್ದೀನಿ, ಮಲಗ್ತಾ ಇದ್ದೀರಾ ಏನು ಏನೋ ಜನರಲಿ ಮಾತಾಡ್ಬಿಟ್ಟು ಇಟ್ಟೆ. ಸರಿ 12 ಗಂಟೆಗೆ ಮತ್ತೆ ಫೋನ್ ಮಾಡಿ ವಿಶ್ ಮಾಡ ಅಂತ. ಬಟ್ ಆ್ಯಕ್ಚುಲಿ 11 ಗಂಟೆಗೆ ಮಾಡಿದಾಗಲೇ ಅಲ್ಲ 12 ಗಂಟೆ ಆಗೋಗಿದೆ. ಸೊ ಇವ್ರೇನು ಮಾಡಿಬಿಟ್ಟಿದ್ದಾರೆ, ಎಷ್ಟು ಕೆಲವು ಜನ ಎಷ್ಟು ಕಟ್ಕ ಮನಸ್ಥಿತಿಲಿ ಇರ್ತಾರೆ ಅಂದರೆ ಫೋನ್ ಸೈಲೆಂಟ್ ಕಟ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಸೊ 12 o'clock ನಾನು ಮಾಡಿದಾಗ ಅಲ್ಲಿ 1 o'clock, ಸೊ ಫೋನೇ ಎತ್ತಲಿಲ್ಲ. ನಾನು ಎಷ್ಟೊಂದು ಸತಿ ಫೋನ್ ಮಾಡಿದೆ ಫೋನೇ ಎತ್ತಲಿಲ್ಲ. ಮಾರನೇ ದಿನ ಸ್ಟೈಲಾಗಿ ಫೋನ್ ಮಾಡಿದ್ರು ಬೆಳಗ್ಗೆ ವಿಡಿಯೋ ಕಾಲು, ವಿಡಿಯೋ ಕಾಲು. ಆಗಷ್ಟೇ ಹಾಗೆ ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಫುಲ್ ಅಳ್ತಾ ಇದ್ದಾರೆ, ನನ್ನ ಫೋನ್ ಎತ್ತಿಲ್ಲ, ನಾನು ಫಸ್ಟ್ ವಿಶ್ ಮಾಡಬೇಕಿತ್ತು ಹಂಗೆ ಹಿಂಗೆ ಅಂತ. ಅಷ್ಟರಲ್ಲಿ ಎಲ್ಲ ಬಂದು ವಿಶ್ ಮಾಡ್ಬಿಟ್ಟೋಗ್ಬಿಟ್ಟಿದ್ರು, ನೀ ಮಾಡ್ಬೇಕಿತ್ತಾನೆ ಫೋನ್ ಮಾಡಿ ಇಟ್ಬಿಟ್ಟಿದ್ಲು. ಈ ಕಡೆ ಯೋಗಿ ಬಂದ, ಜನರಲ್ಲಿ ಹಾಯ್ ಅಂತ ಮಾತಾಡ್ತಾರೆ, ಸುಮ್ಮನೆ ಇರ್ಬೇಕು ತಾನೆ ಅವರು. ಯೋಗಿ ಬಂದ, ಯೋಗಿ ಬಂದ ನೋಡು ಅಂತ ಅವ್ರಿಗೆ ತೋರಿಸ್ತಾ ಇರೋದು. ಕಣ್ಣಲ್ಲಿ ಅಳ್ತಾ ಇದ್ದಾಳೆ, ಅವ್ನ ಮೇಲೆ ಹಾಯ್ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟೆ ಯೋಗಿ. ಲಾಂಗ್ ಟೈಮ್ ಲವ್ ಅಲ್ಲಿ ಯಾವತ್ತು ಫೈಟ್ಸ್ ಇರುತ್ತೆ, ಬ್ರೇಕಪ್ಸ್ ಇರುತ್ತೆ. ಇದೆಯಾ ನಿಮ್ಮ ಲವಲ್ಲೂ? ಸಿಕ್ಕಾಪಟ್ಟೆ ಫೈಟ್ ಮಾಡ್ತೀವಿ, ಬ್ರೇಕಪ್ ತರದ್ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಅಂದ್ರೆ ಏನಂದ್ರೆ ಪ್ರೀತಿ ಮಾಡಿದ್ರು ಫುಲ್ 100% ಪ್ರೀತಿ ಮಾಡ್ತೀವಿ, ಜಗಳ ಆಡಿದ್ರು 100% ಜಗಳ ಆಡ್ತೀವಿ. ಎಲ್ಲೂ ಒಂದು ಇನ್ಸೆಕ್ಯೂರಿಟಿ ಇರಬಾರ್ದು ಯಾವುದೇ ರಿಲೇಶನ್ಶಿಪ್ ಅಲ್ಲಿ. ಅಯ್ಯೋ ಜಗಳ ಆಡ್ಬಿಟ್ರೆ ಬಿಟ್ಟೋಗ್ಬಿಟ್ರೆ ನಂಗೆ ಹೇಳ್ಬಾರ್ದು ಅದು ಹೇಳ್ಬಾರ್ದು, ಓಕೆ ಕೋಪ ಬಂತ ಏನು ಹೇಳ್ಬೇಕು ಹೇಳು, ಪ್ರೀತಿ ಬಂತಪ್ಪ ಎಷ್ಟು ಪ್ರೀತಿ ಮಾಡ್ತೀವಿ ಮಾಡು ಆ ಥರ. ಆದಿ ಮತ್ತೆ ನಿಧಿ ಜೊತೆ ದೀಪಾವಳಿ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಒಂದು ಸಕ್ಕತ್ತಾಗಿರೋ ಗೇಮ್ ಇದೆ ನೆಕ್ಸ್ಟು. ಎಸ್, ವೆಯ್ಟ್ ಮಾಡಿ, ಅದಕ್ಕೋಸ್ಕರ ಒಂದು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.